हेलो नमस्कार। हाईटेक अज्जिया हाईटेक अज्जी कथेया होस कथे ऐन इनपुट आउटपुट डिवाइस मेमोरी इन्हें सेसि वे वीडियो ऐन इनपुट साधन नोड़ी अल्वा ना डेटान कंप्यूटर वे कलोदे यूज इनपुट साधन अंत करती नानु टू प्लस टू लेकु हेगोद ईर कीबोर्डु अथवा मौसु अथवा कैमरा ओ सी आर एम ई सी आर अंत नहीं सूपर मार्केटली बिल हाकोवागेल्ल नोडिरतार ई तरदेल्ल यूज माड्कोंडु डेटावन्न कंप्यूटर ओळगडेगे कळिस्ता इदीवि हागागि इदन्न इनपुट डिवाइसस् अंतीवि कंप्यूटर ओळगडे प्रोसेसिंग आगुत्ते आमेले प्रोसेसिंग आगुत्ते एनु इदक्के मुंचे नावु ओंदु प्रोसेसर अंत नोडिद्वल्ल आ प्रोसेसर बंदु इंजिन अदु केलस माडुत्ते अदाद मेले एनागुत्ते ಔಟ್ಪುಟ್ ಬಂದು ಮಾನಿಟರ್ ಅಲ್ಲಿ ಹೊಸ ಕಾಲದ ಮಾನಿಟರ್ ಹಳೆ ಕಾಲದ ಮಾನಿಟರ್ ಇಲ್ಲ ಸ್ಪೀಕರ್ ಅಲ್ಲಿ ಇಲ್ಲ ಪ್ರಿಂಟರ್ ಅಲ್ಲಿ ಬರುತ್ತೆ ಈಗ ನೋಡಿ ನಾವು ಡೇಟಾ ಏನಾದರೂ 2 + 2 ಅಂತ ಮಾಡಿದ್ರೆ ಏನಾಗುತ್ತೆ ಸ್ಕ್ರೀನ್ ಮೇಲೆ ಆನ್ಸರ್ 4 ಅಂತ ಬರುತ್ತೆ ಅದೇ ಯಾವುದಾದರೂ ನಾನು ಸಾಂಗ್ ಪ್ಲೇ ಮಾಡ್ತಾ ಇದ್ದರೆ ಕಂಪ್ಯೂಟರ್ ಇಂದ ಮೇಲೆ ಹೊರಗೆ ಏನಾಗುತ್ತೆ ಸಾಂಗ್ ಸ್ಪೀಕರ್ ತರ ಬರುತ್ತೆ ಅದೇ ನಾನು ಒಂದು ಪ್ರಿಂಟ್ ಔಟ್ ತಗೊಂಡ್ರೆ ಏನಾಗುತ್ತೆ ಪ್ರಿಂಟರ್ ಅಲ್ಲಿ ಬರುತ್ತೆ ಈ ತರ ಹಾಗಾಗಿ ಇವೆಲ್ಲ ಔಟ್ಪುಟ್ ಸಾಧನಗಳು ಓಕೆ ಅಂದ್ರೆ ಡೇಟಾ ಕಂಪ್ಯೂಟರ್ ಇಂದ ಆಚೆಗೆ ಬರ್ತಾ ಇದೆ ಇನ್ನು ಹೇಳಬೇಕು ಅಂದ್ರೆ ನಾವು ನೆಕ್ಸ್ಟ್ ಇದನ್ನ ಯೂಸ್ ಮಾಡ್ತೀವಿ ಏನು ಪ್ರೈಮರಿ ಮೆಮೊರಿ ಸೆಕೆಂಡರಿ ಮೆಮೊರಿ ಅಂತ ನೋಡಿ ಇದೆ ಪ್ರೈಮರಿ ಮೆಮೊರಿ ಅಂದ್ರೆ ಇದು ರ್ಯಾಮ್ ಒಂದತರ ಈ ತರ ಇರುತ್ತೆ ನೋಡೋದಕ್ಕೆ ಒಳ್ಳೆ ನಮ್ಮ ಯಾವುದು ಈ 5 ಸ್ಟಾರ್ ಚಾಕ್ಲೇಟ್ ಅತರದೆಲ್ಲ ಒಂದು ಚಾಕ್ಲೇಟ್ ಬರುತ್ತಲ್ಲ ಆ ತರ ಆಮೇಲೆ ಇದು ಹಾರ್ಡ್ ಡಿಸ್ಕ್ ಸೆಕೆಂಡರಿ ಮೆಮೊರಿ ಏನು ಅಂದ್ರೆ ಡಿಫರೆನ್ಸ್ ಇದೆ ನೋಡಿ ಪ್ರೈಮರಿ ಮೆಮೊರಿ ಅಂದ್ರೆ ನಮ್ಮ ಬ್ರೈನ್ ಇದ್ದಾಗೆ ಸೆಕೆಂಡರಿ ಮೆಮೊರಿ ಬುಕ್ ನನಗೆ ಡೇಟಾ ಪರ್ಮನೆಂಟಾಗಿ ಬೇಕು ಅನ್ನೋದಾದರೆ ಬುಕ್ನ ತಗೊಳ್ತೀವಿ ಇಲ್ಲಾಂದ್ರೆ ಬುಕ್ ತಗೋ ಇವಾಗ ನಾವು ಒಂದು ಸಿನಿಮಾಗೆ ಹೋಗಬೇಕು ಅಂದರೆ ಬುಕ್ ತಗೊಂಡು ಪೆನ್ ತಗೊಂಡು ಹೋಗ್ತೀವಿ ಕ್ರಿಕೆಟ್ ನೋಡಬೇಕಾದ್ರೆ ಬುಕ್ ಪೆನ್ನು ತಗೊಂತೀವ ಇಲ್ಲ ಅಂದರೆ ನಮಗೇನಾದರೂ ಡೇಟಾವನ್ನು ಶಾಶ್ವತವಾಗಿ ಇಟ್ಕೋಬೇಕು ಅಂತ ಅನ್ಸಿದ್ರೆ ಅಥವಾ ಜಾಸ್ತಿ ಮೆಮೊರಿ ಸ್ಪೇಸ್ ಜಾಸ್ತಿ ಇಸಬೇಕು ಅಂದರೆ ಅಂಥ ಟೈಮಲ್ಲಿ ಬುಕ್ ತಗೊಳ್ತೀವಿ ಅಥವಾ ಹಾರ್ಡ್ ಡಿಸ್ಕು ಅಷ್ಟು ದುಬಾರಿ ಅಲ್ಲ ಅಷ್ಟು ಸ್ಪೀಡ್ ಇರಲ್ಲ ಅದೇ ರ್ಯಾಮ್ ಅಂದರೆ ಏನು ನಮ್ಮ ಬ್ರೈನ್ ಇದ್ದಾಗೆ 10 ರೂಪಾಯಿಗೆ ಒಂದು ಬುಕ್ ಸಿಗುತ್ತೆ 10 ರೂಪಾಯಿಗೆ ಒಂದು ಬ್ರೈನ್ ಸಿಗುತ್ತಾ ಇಲ್ಲ ಅದೇ ಥರ ಬಟ್ ಇದು ತುಂಬ ಸ್ಪೀಡು ನಿಮ್ಮ ಬುಕ್ಕಲ್ಲಿ ಏನೇ ಇನ್ಫಾರ್ಮೇಷನ್ ಇರಲಿ ಅದು ನಿಮ್ಮ ತಲೆಗೆ ಬಂದು ತಲೆಯಿಂದ ಬಾಯಲ್ಲಿನೇ ಬರಬೇಕು ಇನ್ಫಾರ್ಮೇಷನು ಅಥವಾ ಎಕ್ಸಾಮಲ್ಲಿ ನೀವೇನು ಯಾರೋ ಒಂದು ಆನ್ಸರ್ ಕೇಳಿದ್ರು ನೀವು ಒಂದು ನ್ಯೂಸ್ ಪೇಪರ್ ಓದ್ತಾ ಇದ್ರಿ ಅಂದರೆ ಆ ನ್ಯೂಸ್ ಪೇಪರಲ್ಲಿ ಓದ್ತಾರೋದು ತಲೆಗೆ ಬಂದು ತಲೆಯಿಂದ ಬಾಯಿಗೆ ಬರಬೇಕು ನ್ಯೂಸ್ ಪೇಪರಿಂದ ಡೈರೆಕ್ಟಾಗಿ ಬಾಯಿಗೆ ಬರೋದಕ್ಕಾಗಲ್ಲ ವಿತೌಟ್ ಬ್ರೈನ್ ಬರೋಕ್ಕಾಗಲ್ಲ ಹಾಗಾಗಿ ಇದು ಬೇಕೇ ಬೇಕು ಒಂದಂತೂ ನೆನ್ಪಿಟ್ಕೊಳ್ಳಿ ಈ ಪ್ರೈಮರಿ ಮೆಮೊರಿ ಇದರಲ್ಲೆಲ್ಲ ನಿಮಗೆ ಡೀಟೇಲ್ಸ್ ಇದೆ ನೋಡಿ ಇದು ತಾತ್ಕಾಲಿಕ ನೀವು ಕಂಪ್ಯೂಟರ್ ಆಫ್ ಮಾಡಿದ ತಕ್ಷಣ ರ್ಯಾಮಲ್ಲಿ ಇರೋವಂಥಷ್ಟೂ ಡಿಲೀಟ್ ಆಗಿಬಿಡುತ್ತೆ ನಾವು ಸೇವ್ ಮಾಡಿ ಸೇವ್ ಮಾಡಿ ಸೇವ್ ಮಾಡಿ ಅಂತ ಹೇಳ್ತಿರ್ತಲ್ಲ ಯಾಕೆಂದರೆ ಸೇವ್ ಮಾಡಿದ್ರೆ ಹಾರ್ಡ್ ಡಿಸ್ಕ್ಗೆ ಹೋಗುತ್ತೆ ಇಲ್ಲ ಅಂದರೆ ಏನಾಗುತ್ತೆ ಡಿಲೀಟ್ ಆಗಿಬಿಡುತ್ತೆ ಅದೇ ಹಾರ್ಡ್ ಡಿಸ್ಕಲ್ಲಿದ್ದರೆ ಆಗಲ್ಲ 1 ವರ್ಷ ಆಗಲಿ 2 ವರ್ಷ ಆಗಲಿ 5 ವರ್ಷ ಆಗಲಿ 10 ವರ್ಷಗಳು ಎಷ್ಟು ವರ್ಷಗಳಾದರೂ ಹಾಗೇ ಡೇಟಾ ಸೇಫ್ ಆಗಿರುತ್ತೆ ಹಾರ್ಡ್ ಡಿಸ್ಕ್ ಇರ್ಬೋದು ಸಿ ಡಿ ಇರ್ಬೋದು ಪೆನ್ ಡ್ರೈವು ಇದೆಲ್ಲನೂ ಸೆಕೆಂಡ್ರಿ ಮೆಮೊರಿ ಪರ್ಮನೆಂಟು ದುಡ್ಡು ಕಮ್ಮಿ ಪ್ರೈಮರಿ ಮೆಮೊರಿ ಟೆಂಪರರಿ ದುಡ್ಡು ಜಾಸ್ತಿ ಕರೆಂಟ್ ಹೋಗಿದ ತಕ್ಷಣ ಇದರಲ್ಲೆಲ್ಲ ಡಿಲೀಟ್ ಆಗುತ್ತೆ ಕರೆಂಟ್ ಹೋಗಿದ ತಕ್ಷಣ ಇದರಲ್ಲಿ ಡಿಲೀಟ್ ಆಗುವುದಿಲ್ಲ ಓಕೆ ಆಮೇಲೆ ಇನ್ನೂ ಒಂದು ನೆನ್ಪಿಟ್ಕೋಬೇಕಾಗಿರೋದು ಏನಪ್ಪ ಅಂದರೆ ನೋಡಿ ಇದರಲ್ಲಿ ಕರೆಂಟ್ ಹೋದರೂ ಡಿಲೀಟ್ ಆಗಲ್ಲ ಇದರಲ್ಲಿ ಡಿಲೀಟ್ ಆಗುತ್ತೆ ಇದು ದುಡ್ಡು ಜಾಸ್ತಿ ಇದು ದುಡ್ಡು ಕಮ್ಮಿ ಆ ಥರ ನೋಡಿದ್ರೆ ಇದೇ ಬೆಸ್ಟ್ ಅಲ್ವಾ ಹಾರ್ಡ್ ಡಿಸ್ಕು ಮತ್ತು ಹಂಗಾರೆ ಪ್ರೈಮರಿ ಮೆಮೊರಿ ಏನಕ್ಕೆ ಬೇಕು ಅಂದರೆ ಅದಕ್ಕೇ ನಾನು ಈ ಎಕ್ಸಾಂಪಲ್ ಕೊಟ್ಟಿರೋದು ಬ್ರೈನು ಮತ್ತು ಬುಕ್ಕು ಏನಕ್ಕೆ ಅಂದರೆ ಬುಕ್ ಇಲ್ದಿರ ನೀವು ಸ್ಕೂಲ್ಗೆ ಹೋದ್ರೂ ಕಾಲೇಜ್ಗೆ ಹೋದ್ರು ನಾವು ಆಚೆ ಕಡೆ ಕೆಲಸಕ್ಕೆ ಹೋದ್ರು ಆಫೀಸ್ಗೆ ಹೋದ್ರೂ ನಡೆಯುತ್ತೆ ಬ್ರೈನ್ ಇಲ್ದಿರ ಹೋದರೆ ನಡೆಯಲ್ಲ ಹಾಗಾಗಿ ಇದು ಬೇಕೇ ಬೇಕು ಇದನ್ನು ಈ ರ್ಯಾಮ್ನ ಏನಾದರೂ ನಾನು ಕಂಪ್ಯೂಟರಿಂದ ತೆಗೆದುಬಿಟ್ಟು ಮೊಬೈಲಲ್ಲೂ ರ್ಯಾಮ್ ಎಷ್ಟಿದೆ ರ್ಯಾಮ್ ಎಷ್ಟಿದೆ ಕೆಪಾಸಿಟಿ ಏನು ರ್ಯಾಮ್ದು ಅಂತೀವಲ್ಲ ರ್ಯಾಮ್ನ ನೋಡಿನೇ ನಾವು ಮೊಬೈಲ್ ತೊಗೊಳ್ತೀವಲ್ಲ 8 GB ರ್ಯಾಮ್ ಇದೆಯಾ 4 GB ರ್ಯಾಮ್ ಇದೆಯಾ ಅಂತ ನೋಡಿಬಿಟ್ಟು ದೊಡ್ಡ ದೊಡ್ಡ ಗೇಮ್ ಆಡಬೇಕಾದ್ರೆ ರ್ಯಾಮ್ ಚೆನ್ನಾಗಿರ್ಬೇಕು ಯಾಕೆ ಅಂದರೆ ಇದೇ ಉದ್ದೇಶಕ್ಕೆ ಈ ರ್ಯಾಮ್ನ ನಾನು ಕಂಪ್ಯೂಟ್ರಿಂದನೋ ಅಥವಾ ಮೊಬೈಲಿಂದನೋ ಆಚೆ ಕಡೆ ತೆಗೆದು ಕಂಪ್ಯೂಟರ್ನ ಆನ್ ಮಾಡಿದ್ರೆ ಕಂಪ್ಯೂಟರ್ ಆನ್ ಕೂಡ ಆಗೋದಿಲ್ಲ ಬೀಪ್ 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 ಅಂತ ಸೌಂಡ್ ಬಂದುಬಿಟ್ಟು ಆಫ್ ಆಗಿಬಿಡುತ್ತೆ ಸೊ ಇದು ಮಸ್ಟ್ ಆ್ಯಂಡ್ ಶುಡ್ಡು ಇದು ಆಪ್ಷನಲ್ಲು ದಿಸ್ ಈಸ್ ಅಬೌಟ್ ಪ್ರೈಮರಿ ಮೆಮೊರಿ ಸೆಕೆಂಡ್ರಿ ಮೆಮೊರಿ ಮತ್ತು ಇನ್ಪುಟ್ ಔಟ್ಪುಟ್ ಸಾಧನಗಳು ಇದ್ರ ಮಧ್ಯೆ ಪ್ರೊಸೆಸರ್ ಇರುತ್ತೆ ಮತ್ತು ಕಂಟ್ರೋಲ್ ಯೂನಿಟ್ ಕೂಡ ಇರುತ್ತೆ ಕಂಟ್ರೋಲ್ ಯೂನಿಟ್ ಏನಂದರೆ ಕಂಟ್ರೋಲ್ ಮಾಡುತ್ತೆ ಅಷ್ಟೇ ನೋಡಪ್ಪ ಇವಾಗ ನಾನು ಕೀಬೋರ್ಡಲ್ಲಿ ಎ ಟೈಪ್ ಮಾಡಿದ್ರೆ ಏನೇ ಯಾಕೆ ಬರುತ್ತೆ ಎಕ್ಸ್ ಯಾಕೆ ಬರಲ್ಲ ಝಡ್ ಟೈಪ್ ಮಾಡಿದ್ರೆ ಝಡ್ಡೆ ಯಾಕೆ ಬರುತ್ತೆ ಹೆಚ್ ಯಾಕೆ ಬರಲ್ಲ ಅಂದರೆ ಅಲ್ಲಿ ಯಾರೋ ಒಬ್ರು ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ನೋಡಪ್ಪ ಎ ಟೈಪ್ ಮಾಡಿದರೆ ಏನೇ ಟೈಪ್ ಆಗಬೇಕು ಬಿ ಮಾಡಿದರೆ ಬಿ ಟೈಪ್ ಆಗಬೇಕು ಫೈಲ್ನ ಸೇವ್ ಮಾಡಬೇಕು ಫೈಲ್ನ ಡಿಲೀಟ್ ಮಾಡಬೇಕು
ಇದನ್ನು ಕಾಪಿ ಮಾಡಬೇಕು, ಇದನ್ನು ಡೌನ್ಲೋಡ್ ಮಾಡಬೇಕು ಅಂತ ಹೇಳಿ ಪ್ರತಿಯೊಂದು ಸೆಕೆಂಡೂ ಪ್ರೊಸೆಸರ್ಗೆ ಯಾರೋ ಒಬ್ಬರು ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಈ ಥರ ಮಾಡು ಈ ಥರ ಮಾಡು ಅಂತ. ಆ ಪ್ರೊಸೆಸರು ಅದರಲ್ಲಿ ಏನು ಹೇಳುತ್ತೆ ಆ ಥರ ಮಾಡುತ್ತೆ. ಉದಾಹರಣೆಗೆ ನಾವು ಟ್ರಾಫಿಕ್ ಸಿಗ್ನಲ್ ಇದ್ದಾಗೆ ಅಲ್ಲಿ ಯಾರೋ ಒಬ್ರು ನಿಂತಿರ್ತಾರೆ, ಯಾರು ನಿಂತಿರ್ತಾರೆ ಅಂದರೆ ಟ್ರಾಫಿಕ್ ಸಿಗ್ನಲ್ಲೇನೆ, ಆ ಸಿಗ್ನಲ್ ನಮ್ಗೆ ಹೇಳ್ತಾ ಇರುತ್ತೆ ರೆಡ್ ಲೈಟ್ ಬಂದಿದೆ ನಿಂತ್ಕೊಳ್ಳಿ, ಎಲ್ಲೋ ಬಂತು ರೆಡಿಯಾಗಿ, ಗ್ರೀನ್ ಬಂತು ಹೊರಡಿ, ಆರೆಂಜ್ ಬಂತು, ಈ ಥರ ಹೇಳ್ತಾ ಇರುತ್ತಲ್ಲ. ಇದೇ ಕಥೆನ ಕಂಟ್ರೋಲ್ ಯೂನಿಟ್ ಮಾಡುತ್ತೆ. ಈ ಥರ ಇನ್ಪುಟ್ ಡಿವೈಸ್ಗಳು, ಔಟ್ಪುಟ್ ಡಿವೈಸ್ಗಳು, ಮಧ್ಯದಲ್ಲಿ ಪ್ರೊಸೆಸರು ಮೆಮೊರಿ ಇರುತ್ತೆ, ಇದೆಲ್ಲ ಸೇರಿ ಕಂಪ್ಯೂಟರು ಟೋಟಲಾಗಿ ವರ್ಕ್ ಆಗುತ್ತೆ. ಕೀಬೋರ್ಡಲ್ಲಿ ಕೊಡ್ತೀವಿ 2+2 ಅಂತ, ಅದು ಪ್ರೊಸೆಸರ್ಗೆ ಹೋಗುತ್ತೆ, ಪ್ರೊಸೆಸರ್ಗೆ ಹೋಗ್ಬಿಡು ಹಾರ್ಡ್ ಡಿಸ್ಕ್ಗೆ ಹೋಗುತ್ತೆ, ಅಲ್ಲಿಂದ ರ್ಯಾಮ್ಗೆ ಬರುತ್ತೆ, ರ್ಯಾಮಲ್ಲಿ ಡೇಟಾ ಲೆಕ್ಕ ಮಾಡುತ್ತೆ, ಲೆಕ್ಕ ಮಾಡಿಬಿಟ್ಟು ಏನಾಗುತ್ತೆ ಪ್ರೊಸೆಸರ್ ಲೆಕ್ಕ ಮಾಡಿಬಿಟ್ಟು ಮಾನಿಟರ್ ಮೇಲೆ ಅಥವಾ ನೀವು ಪ್ರಿಂಟ್ ಮಾಡು ಅಂದರೆ ಪ್ರಿಂಟರ್ ಮೇಲೆ ಅದರ ಆನ್ಸರ್ನ ಕೊಡುತ್ತೆ. ಇದರ್ಥ ಆಯ್ತಲ್ಲ. ಥ್ಯಾಂಕ್ ಯು. ಇನ್ನೂ ಒಂದು ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.